ಚಿತ್ರದುರ್ಗದಲ್ಲಿ ಬೋವಿ ಸಮಾಜಕ್ಕೆ ಟಿಕೆಟ್ ಕಾಯ್ತಪ್ಪಿದ್ದದಂತೆ ಅಸಮಾಧಾನದ ಹೊಗೆ ಆಡ್ತಿದೆ ಇಂದು ಬಿಎಸ್ವೈ ಭೇಟಿ ಮಾಡಿದ್ದ ಬೋವಿ ಗುರುಪೀಠದ ಇಮ್ಮುಡಿ ಸಿದ್ದೇಶ್ವರ ಸ್ವಾಮೀಜಿ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಅವರು ಯಡಿಯೂರಪ್ಪ ಚಿತ್ರದುರ್ಗ ಅಥವಾ ಕೋಲಾರಕ್ಕೆ ಬೋವಿ ಸಮುದಾಯಕ್ಕೆ ಟಿಕೆಟ್ ನೀಡುವ ಭರವಸೆಯನ್ನ ನೀಡಿದ್ದಾರೆ ಆದರೆ ಚಿತ್ರದುರ್ಗಕ್ಕೆ ಎ ನಾರಾಯಣಸ್ವಾಮಿ ಹೆಸರು ಘೋಷಣೆ ಮಾಡಿದ್ದಾರೆ ನಾಳೆ ಚಿತ್ರದುರ್ಗದಲ್ಲಿ ಸಮುದಾಯದ ಬೃಹತ್ ಸಮಾವೇಶವಿದ್ದು ನಾಳೆಯವರೆಗೆ ಕಾದು ನೋಡುತ್ತೇವೆ ಸಮುದಾಯಕ್ಕೆ ಟಿಕೆಟ್ ನೀಡದೇ ಇದ್ದಲ್ಲಿ ಮುಂದೆ ಏನ್ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳುತ್ತೇವೆ ಬೋವಿ ಸಮುದಾಯಕ್ಕೆ ಟಿಕೆಟ್ ನೀಡದೇ ಇದ್ರೆ ಗುಳಿಹಟ್ಟಿ ಶೇಖರ್ ಹಾಗೂ ಚಂದ್ರಪ್ಪ ಬಿಜೆಪಿಗೆ ರಾಜೀನಾಮೆ ನೀಡಲು ಸಿದ್ಧ ಅಂತ ಹೇಳಿದ್ದಾರೆ ಲೋಕಸಭೆ ಅಭ್ಯರ್ಥಿನ ಬದಲಾಯಿಸುವಂತಹ ಪ್ರಯತ್ನಕ್ಕೆ ಯಡಿಯೂರಪ್ಪ ಒತ್ತಡವನ್ನು ತಂದಿದ್ದೇವೆ ಚಿತ್ರದುರ್ಗ ಮತ್ತು ಕೋಲಾರದಲ್ಲಿ ಅವಕಾಶವನ್ನು ಕೇಳಿದ್ದೀವಿ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟೇ ಕೊಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದಾರೆ ನಾಳೆ ನಾವು ಚಿತ್ರದುರ್ಗದಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು ಬಹಿರಂಗ ಸಭೆ ನಡ್ಕೊಂಡಿದ್ದೇವೆ ಇವತ್ತು ಅಂತಿಮ ಪಟ್ಟಿ ರಿವೈಸ್ಡ್ ಪಟ್ಟಿ ಬರುತ್ತೆ ಅನ್ನುವಂತಹ ವಿಶ್ವಾಸನ ಕೊಟ್ಟಿದರೆ ಆ ರಿವೈ ರಿವೈಸ್ಡ್ ಪಟ್ಟಿಯಲ್ಲಿ ಸಮುದಾಯದ ಒಬ್ಬ ಅಭ್ಯರ್ಥಿನಿಲ್ಲ ಅಂತಂದರೆ ನಾಳೆ ನಾವು ಬಿ ಜೆ ಪಿಯ ಪರನೋ ಅಥವಾ ನಮ್ಮ ನಿಲುವೇನೇನವಂಥದ್ದನ್ನು ಬಹಿರಂಗ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ ಲೋಕಸಭೆ ಅಭ್ಯರ್ಥಿನ ಬದಲಾಯಿಸುವಂತಹ ಪ್ರಯತ್ನಕ್ಕೆ ಯಡಿಯೂರಪ್ಪರವರು ಅವರು ಹತ್ರ ಒತ್ತಡವನ್ನು ತಂದಿದ್ದೇವೆ ಚಿತ್ರದುರ್ಗ ಮತ್ತು ಕೋಲಾರದಲ್ಲಿ ಅವಕಾಶವನ್ನು ಕೇಳಿದ್ದೀವಿ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟೇ ಕೊಡ್ತೀವಿ ಅಂತ ಭರವಸೆನ ಕೊಟ್ಟಿದರೆ ನಾಳೆ ನಾವು ಚಿತ್ರದುರ್ಗದಲ್ಲಿ